ಕನ್ನಡದ ಮಿನುಗುತಾರೆ ಕಲ್ಪನಾ ಅವರ ಜೀವನ ಮತ್ತು ಸಾಧನೆ ಜನನ ಮತ್ತು ಪ್ರಾರಂಭಿಕ ದಿನಗಳು ಜನನ ಹದಿನೆಂಟು ಜುಲೈ ಒಂದು ಸಾವಿರದ ಒಂಬೈನೂರ ನಲವತ್ತ್ ಕಾರ್ಕಳ ಕರ್ನಾಟಕ ಜನನ ಹೆಸರು ಶಾಂತ ಹೆಸರನ್ನು ನಂತರ ಕಲ್ಪನಾ ಎಂದು ಬದಲಾಯಿಸಿದರು ಚಿತ್ರರಂಗ ಪ್ರವೇಶಕ್ಕೆ ಮುಂಚೆ ಪವಿತ್ರ ಎಂಬ ಹೆಸರಿನಲ್ಲಿ ಕೆಲವು ಚಿತ್ರಗಳಲ್ಲಿ ನಟಿಸಿದ್ದರು ಚಿತ್ರರಂಗ ಪ್ರವೇಶ ಒಂದು ಸಾವಿರ ಒಂಬೈನೂರ ಅರವತ್ಮೂರರಲ್ಲಿ ಸಮ್ರಾಟ್ ಚಿತ್ರದಲ್ಲಿ ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶ ಕನ್ನಡದ ಮೊದಲ ಸೂಪರ್ ಸ್ಟಾರ್ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಪ್ರಮುಖ ಚಲನಚಿತ್ರಗಳು ಕನಕ ಪುಷ್ಪ ಸಕ್ರಿಯ ಸಹೋದರ ಬಿಲ್ಲು ರಂಗ ಬೇಡರ ಕನಸು ಶರಪಂಜರ ಮುಂತಾದ ಪ್ರಮುಖ ಚಿತ್ರಗಳಲ್ಲಿ ನಟಿಸಿದರು ಶರಪಂಜ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದು ಅವರ ಅತ್ಯಂತ ಪ್ರಸಿದ್ಧ ಮತ್ತು ಮೆಚ್ಚುಗೆ ಪಡೆದ ಚಿತ್ರ ಈ ಚಿತ್ರದಲ್ಲಿ ಮಾನಸಿಕ ಒತ್ತಡದಿಂದ ಬಳಲುತ್ತಿರುವ ಮಹಿಳೆಯ ಪಾತ್ರದಲ್ಲಿ ಅಭಿನಯಿಸಿ ಅಪಾರ ಮೆಚ್ಚುಗೆ ಪಡೆದರು ಅಭಿನಯ ಶೈಲಿ ಭಾವಾತ್ಮಕ ಹಾಗೂ ಗಂಭೀರ ಪಾತ್ರಗಳಲ್ಲಿ ತಮ್ಮ ವಿಶಿಷ್ಟ ಅಭಿನಯದಿಂದ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಮೆಚ್ಚುಗೆ ಗಳಿಸಿದರು ಅವರ ಮುಖಭಾವನೆ ಚಲನೆ ಮತ್ತು ಪಾತ್ರಕ್ಕೆ ಜೀವ ತುಂಬುವ ತಂತ್ರಗಳು ಅವರಿಗೆ ವಿಶೇಷ ಮೆರುಗು ನೀಡಿದವು ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಕಲ್ಪನಾ ಕನ್ನಡದ ದಂತಕತೆಯ ನಟ ರಾಜ್ಕುಮಾರ್ ಅವರೊಂದಿಗೆ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ದಾರೆ ಆತ್ಮಹತ್ಯೆ ಹನ್ನೆರಡು ಜುಲೈ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ರಂದು ಅವರು ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ ಆತ್ಮಹತ್ಯೆಗೆ ಶರಣಾದರು ಕಲ್ಪನಾ ಅವರ ದುಃಖದ ಬದುಕು ಮತ್ತು ವೃತ್ತಿಜೀವನದಲ್ಲಿ ಎದುರಿಸಿದ ಆತಂಕಗಳು ಈ ನಿರ್ಣಯಕ್ಕೆ ಕಾರಣ ಎನ್ನಲಾಗುತ್ತದೆ ಪದ್ಮಾವತಿ ಪ್ರಶಸ್ತಿ ಅವರ ಸ್ಮರಣಾರ್ಥ ಕನ್ನಡ ಚಿತ್ರರಂಗದಲ್ಲಿ ಪದ್ಮಾವತಿ ಪ್ರಶಸ್ತಿ ಎಂಬ ಗೌರವ ನೀಡಲಾಗುತ್ತದೆ ಇದು ಕನ್ನಡದ ಹಿರಿಯ ನಟಿಯರಿಗೆ ನೀಡುವ ಪ್ರಮುಖ ಪ್ರಶಸ್ತಿಯಾಗಿದೆ ಚಿರಸ್ಥಾಯಿಯಾದ ಪಾಥೋಸ್ ನಟಿ ತಮ್ಮ ನಿಜ ಜೀವನದ ದುಃಖಗಳನ್ನು ಪಾತ್ರಗಳ ಮೂಲಕ ಚಿತ್ರರಂಗದಲ್ಲಿ ವ್ಯಕ್ತಪಡಿಸಿದ ಸದ್ದು ಹೊಂದಿದ ನಟಿ ಎಂಬ ಹೆಸರನ್ನು ಗಳಿಸಿದರು ಕಲ್ಪನಾ ಅವರ ಪ್ರತಿಭೆ ಕಠಿಣ ಜೀವನದ ಪಾಠಗಳು ಮತ್ತು ಅವರು ಕನ್ನಡ ಚಿತ್ರರಂಗದಲ್ಲಿ ಬಿಟ್ಟು ಹೋದ ಅವಿಸ್ಮರಣೀಯ ಛಾಪು ಇಂದಿಗೂ ನೆನಪಾಗುತ್ತದೆ